ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಗಳ ಸಹಯೋಗದಲ್ಲಿ ಹೊಸಪೇಟೆಯ ಸಂಕ್ಲಾಪುರದ ಟಿಎಂಎಇ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 9ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಹೂವಿನಡಗಲಿ ತಾಲೂಕಿನ ಆಯುಷ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೊಟ್ರಮ್ಮ ಸಿಬ್ಬಂದಿಯ ಉತ್ತಮ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಲಾಯಿತು. ಈ ವೇಳೆ ನಗರಸಭೆಯ ಅಧ್ಯಕ್ಷ ಎನ್ ರೂಪೇಶ್ ಕುಮಾರ್, ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ಡಾಕ್ಟರ್ ಟಿಎಂ ಶಿವಶಂಕರಯ್ಯ, ಪ್ರಾಂಶುಪಾಲರಾದ ಡಾಕ್ಟರ್ ಎಲ್ ಮನೋನ್ಮಣಿ, ಹೊಸಪೇಟೆ ತಾಲೂಕು ಆಯುಷ್ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮುನಿವಾಸುದೇವರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಮುನಿವಾಸುದೇವರೆಡ್ಡಿ, ಭಾರತೀಯ ಪುರಾತನ ವೈದ್ಯ ಪದ್ಧತಿ ಆಯುರ್ವೇದವು ಜಗತ್ತಿನಾದ್ಯಂತ ಮನ್ನಣೆ ಪಡೆದಿದೆ ಎಂದರು. ಅದು ಏನ್ ಡಿಪಾಸಿಟ್ ಮಾಡುತ್ತೆ ಅಂದ್ರೆ ದಟ್ ಈಸ್ ಹೀಲಿಂಗ್ ಥ್ರೂ ನೇಚರ್ ಬೇಸ್ಡ್ ಆನ್ ದಿಸ್. ಎನ್ ರೂಪೇಶ್ ಕುಮಾರ್, ಕೊರೋನಾ ಸಮಯದಲ್ಲಿ ಆಯುರ್ವೇದ ಔಷಧಿಯಿಂದ ಬಹಳಷ್ಟು ಜನ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದು ಜೀವ ಉಳಿಸಿಕೊಂಡರು ಎಂದರು. ಟಿಎಂ ಶಿವಶಂಕರಯ್ಯ, ಕೇಂದ್ರ ಸರ್ಕಾರ ಆಯುರ್ವೇದದ ಅಧ್ಯಯನಕ್ಕಾಗಿ ಪ್ರತ್ಯೇಕ ಆಯುಷ್ ಇಲಾಖೆ ತೆರೆದು ಅನುದಾನ ಮೀಸಲಿರಿಸಿದೆ ಎಂದರು. ದೇಶಕ್ಕೆ ಎಲ್ಲಾನು ಎಕ್ಸ್ಪೋರ್ಟ್ ಮಾಡಲಿ, ನಮ್ಮ ದೇಶ ನಮ್ಮ ಇಂಡಿಯಾ. ಸೊ ಈ ಆಯುರ್ವೇದ ಸಿಕ್ಕಾಪಟ್ಟಿ ಸ್ಕೋಪ್ ಇದೆ ಕಮಿಂಗ್ ಇಯರ್ಸ್. ಸೊ ಆಯುರ್ವೇದ ಇಸ್ ಗೋಯಿಂಗ್ ಟು ಇಂಟಿಗ್ರೇಟ್ ವಿತ್ ಮಾಡರ್ನ್ ಟೆಕ್ನಾಲಜೀಸ್, ಮಾಡರ್ನ್ ಮೆಥಡ್ಸ್. ಸೊ ದೇರ್ ಇಸ್ ಹ್ಯೂಜ್ ಸ್ಕೋಪ್ ಫಾರ್ ಆಯುರ್ವೇದ. ಸೊ ಫಸ್ಟ್ ನಮ್ಮ ಮನಸ್ಥಿತಿಯನ್ನ ನಮ್ಮ ಸ್ಟೂಡೆಂಟ್ಸ್ಗೆ ಹಾಕಬೇಕು, ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಂತ ಒಂದು ಕಾನ್ಫಿಡೆನ್ಸ್ ಬರಬೇಕು. ಅದು ಬಂದ್ರೆ ಇಡೀ ವರ್ಲ್ಡ್ ಇಸ್ ವೇಟಿಂಗ್ ಫಾರ್ ಇಟ್. ದೂರದರ್ಶನದೊಂದಿಗೆ ಡಾಕ್ಟರ್ ಶಶಿರೇಖಾ ಆಯುರ್ವೇದ ವೈದ್ಯ ಪದ್ಧತಿ ಕಲಿಯುವಿಕೆಯ ಮಹತ್ವ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಬಿಡುಗಡೆ ಮಾಡಿದ್ದೀವಿ ಯಾಕಂದ್ರೆ ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್. ಈಗ ಮಕ್ಕಳಿಗೆ ಎಲ್ಲರಿಗೂ ಸಾಫ್ಟ್ ಕಾಪಿ ಇದ್ದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಬುಕ್ನ ತಯಾರು ಮಾಡಿದ್ದೀವಿ. ನಮ್ಮ ಮಕ್ಕಳಿಗೆ ಅಲ್ಲ, ಥ್ರೂಔಟ್ ಯಾರೇ ಆದರೂ ರಿಸರ್ಚ್ ಮಾಡೋಕ್ಕೆ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ನಾವು ನಮ್ಮ ಕಾಲೇಜ್ ವೆಬ್ಸೈಟಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೀವಿ. ನಮಗೆ ತುಂಬ ಸಂತೋಷ ಆಗಿದೆ, ಇವತ್ತು ಆಯುಷ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ನಮ್ಮ ಕಾಲೇಜಿನಲ್ಲಿ ನಾವು ಆಯುರ್ವೇದ ಡೇಯನ್ನು ಆಚರಿಸ್ತಾ ಇದ್ದೀವಿ, ತುಂಬ ಸಂತೋಷ ಆಗಿದೆ. ಇದೇ ಸಂದರ್ಭದಲ್ಲಿ ಥೈಲ್ಯಾಂಡ್ನಲ್ಲಿ ಪ್ರದರ್ಶನ ನೀಡಿದ ಹಂಪಿ ತಂಡದಿಂದ ಯೋಗ ಪ್ರದರ್ಶನ ನಡೆಯಿತು.